ಪಾರ್ಕ್ ಜಾಗದಲ್ಲಿ ಕಟ್ಟಿದಂತ ಅಕ್ರಮ ಕಟ್ಟಡ ನೆಲಸಮವಾಗ್ತಾ ಇದೆ. ವಿಜಯನಗರದ ಹೊಸಪೇಟೆಯ ಶಿರಸಿನ ಕಲ್ಲು ಪ್ರದೇಶದಲ್ಲಿ ಅಕ್ರಮವಾದಂತ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತ ವಿಚಾರ ತಿಳಿದು ಬಂದು ಸದ್ಯ ನೆಲಸಮ ಮಾಡಲಾಗ್ತಾ ಇದೆ. ಪಾರ್ಕ್ ಜಾಗದಲ್ಲಿ ಕಟ್ಟಿದಂತ ಅಕ್ರಮ ಕಟ್ಟಡ ನೆಲಸಮ ವಿಜಯನಗರದ ಹೊಸಪೇಟೆಯ ಶಿರಸಿನ ಕಲ್ಲು ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಪಾರ್ಕ್ ಗಾಗಿ ಮೇಸಲಿಟ್ಟಿದ್ದಂತ ಸ್ಥಳದಲ್ಲಿ ಅಕ್ರಮವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು. ಇನ್ನು ಅಕ್ರಮ ಕಟ್ಟಡ ತೆರವುಗೊಳಿಸ್ತಾ ಇರುವಂತ ನಗರಸಭೆ ಅಧಿಕಾರಿಗಳು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಆಗಿರುವಂತ ವಿಚಾರ ತಿಳಿದು ಬಂದು ಅದು ಕೂಡ ಪಾರ್ಕ್ ಗಾಗಿ ಮೇಸಲಿಟ್ಟಿದ್ದಂತ ಜಾಗದಲ್ಲಿ ಅಕ್ರಮ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಸದ್ಯ ನಗರಸಭೆ ಅಧಿಕಾರಿಗಳು ಆ ಒಂದು ಕಟ್ಟಡವನ್ನ ನೆಲಸಮ ಮಾಡುತ್ತಿದ್ದಾರೆ. ಅಕ್ರಮವಾಗಿ ಕಟ್ಟಿಕೊಂಡಿದ್ದೀರಾ ಅಂತ ನೋಟಿಸ್ ಅನ್ನ ನಗರಸಭೆ ಆಯುಕ್ತರು ನೀಡಿದ್ರು. ಇನ್ನು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿ ಅಂತ ಸಿಎಂಸಿ ಮನವಿ ಕೂಡ ಮಾಡಿತ್ತು. ಈಗ ಡೆಮೊಲಿಷ್ ಮಾಡ್ತಾ ಇರುವಂತ ನಗರಸಭೆ ಸಿಬ್ಬಂದಿ ಅಂದ್ರೆ ಈ ಹಿಂದೆ ಅಕ್ರಮವಾಗಿ ಕಟ್ಟಡವನ್ನ ಕಟ್ಟಿದ್ದೀರಾ, ಹಾಗಾಗಿ ಇದನ್ನ ಡೆಮೊಲಿಷ್ ಮಾಡಿ ಸ್ವತಃ ನೀವೇ ಅನ್ನುವಂತ ವಿಚಾರದ ಮೂಲಕ ಕೂಡ ಮನವಿಯನ್ನ ಸಿಎಂಸಿ ಮಾಡಲಾಗಿತ್ತು. ಆದರೂ ಕೂಡ ಯಾವುದೇ ರೀತಿ ಒಂದು ರೀತಿ ಕೇರನ್ನ ಮಾಡದೇ ಇರುವಂತ ಕಾರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ನಗರಸಭೆ ಸಿಬ್ಬಂದಿಗಳೇ ಡೆಮೊಲಿಷ್ ಮಾಡುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹೊಸಪೇಟೆ ನಗರಸಭೆ ಪೌರಾಯುಕ್ತ ಮನೋಹರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಅಸನ ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿ ಸದ್ಯ ಡೆಮೊಲಿಷ್ ಅನ್ನ ಮಾಡಲಾಗ್ತಾ ಇದೆ ಅಂತ. ಯಾಕಂದ್ರೆ ಈ ಹಿಂದೆ ಪಾರ್ಕ್ ಜಾಗದಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದೀರಾ, ಹಾಗಾಗಿ ನೀವೇ ಸ್ವತಃ ಡೆಮೊಲಿಷ್ ಮಾಡಿ ಅನ್ನುವಂತ ಮನವಿಯನ್ನ ಕೂಡ ಮಾಡಿತ್ತು. ಆದ್ರೆ ಯಾವುದೇ ರೀತಿ ಮನವಿಗೆ ಸ್ಪಂದನೆಯನ್ನ ಕೊಡದೇ ಇರುವಂತ ವಿಚಾರ ತಿಳಿದು ಬಂದ ನಂತರ ಸ್ವತಃ ನಗರಸಭೆ ಅಧಿಕಾರಿಗಳು ಕಟ್ಟಡ ನೆಲಸಮ ಮಾಡಿಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಕಟ್ಟಡವನ್ನ ನೆಲಸಮ ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ಪಾರ್ಕ್ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದಂತಹ ಕಟ್ಟಡ ಅನ್ನುವಂತಹ ಕಾರಣಕ್ಕೆ ಸದ್ಯ ಸಂಪೂರ್ಣವಾಗಿ ಆ ಒಂದು ಕಟ್ಟಡವನ್ನ ಡೆಮೊಲಿಷ್ ಮಾಡಲಾಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.